ಏನು ಇದು ಬೈ? ಮ್ಯಾಜಿಕ್ ಬುಕ್. ಇದೊಂದು ಸಿಕ್ತೇನೆ ಅಣ್ಣೇ. ಇಲ್ಲ ನೋಡಿ, ಇದೊಂದು ಏನೋ ಒಂದು ಶೀಟ್ ಥರ ಸಿಗುತ್ತೆ, ಅದನ್ನು ಹಿಂಗಿಟ್ಟು ಹಿಂಗೆ ಮಾಡಿ ಮಕ್ಕಳಿಗೆಲ್ಲ ಆಡುತ್ತೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಗ್ತೇನೆ ಅಣ್ಣೇ, ಸುಮಾರೆಲ್ಲ ಇದೆ ಆ ಥರ. ಅರೆಯ ಚಂದ ತೋರ್ತಿದ್ಯಲ್ಲ ನೀನು ಇವತ್ತು, ಕ್ಯೂಟ್ ಡಾಲ್ ರಿತು ಡಾಲ್. ಇವಾಗ ನಾನು ಕ್ರೀಮ್ ಕಲರ್ ಶರ್ಟ್ ಹಾಕೊಂಡಿದ್ದೀನಲ್ಲ, ಪಿಂಕ್ ಹಾಕಿ ಸ್ನ್ಯಾಕ್ ಇದು ನೋಡಿ, ಪಿಂಕ್ ಹಾಕ್ಬೇಕಂತ ನಾನು. ಸೊ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿರ್ತಂತೆ ನಂದು. ಅವಳು ಇವಾಗ ಎಕ್ಸ್ಚೇಂಜ್ ಪ್ಲಾನ್ ಅಲ್ಲಿ ಇದ್ದಾಳೆ ನೋಡು. ಇವತ್ತು ವಾಪಸ್ ಊರಿಗೆ ಗೋವಾದಿಂದ. ಸೊ ಫೈನಲ್ ಪ್ಯಾಕಪ್ ಎಲ್ಲ ಆಗ್ತಾ ಇದೆ, ಫೈನಲ್ ಟಚ್ಅಪ್. ಸಂದೀಪ್ ಅಣ್ಣನ ಪ್ಯಾಕಿಂಗ್ ಮಾಡ್ತಾ ಇದಾರೆ, ಇವರಿಬ್ರು ನಮ್ಮ ರೂಮ್ ಅಲ್ಲಿ ಬಂದು ಆವಾಗಿಂದ ಆಡ್ತಾ ಇದಾರೆ. ಇವತ್ತು ನೋಡಿ ಖಂಡಾಪಟ್ಟೆ ಬಿಸಿಲಿದೆ, ಇವತ್ತು ಮಳೆನೇ ಇಲ್ಲ. ಇಲ್ಲ ಮಳೆ ಬಂದಿತ್ತು ಅಂತ ಒಂದು ಇದು ಇಲ್ಲ, ಸೂಚನೆನೂ ಇಲ್ಲ. ಅಷ್ಟು ಬಿಸಿಲಿದೆ ಹೇಳಕ್ಕಾಗಲ್ಲ. ಮಧ್ಯಾಹ್ನ ನಂತರ ಪುನಃ ಮೋಡ ಕವಿದ ವಾತಾವರಣ ಆಗಿ ಸುರಿದ್ರು ಸುರಬಹುದು. ಬಟ್ ಅದೇ ನಾವು ನಾವು ನಿನ್ನೆ ಫುಲ್ ತಿರುಗಾಡ್ಬೇಕಂತ ಅನ್ಕೊಂಡಿದ್ದು ಫುಲ್ ಫ್ಲಾಪ್ ಆಯ್ತು ಕಣ್ರಿ ಮಳೆಯಿಂದ. ಇವತ್ತು ಗೊತ್ತಿಲ್ಲ ಎಲ್ಲೆಲ್ಲ ಹೋಗೋದಂತ ಗೊತ್ತಿಲ್ಲ. ಸದ್ಯಕ್ಕೆ ಪ್ಯಾಕಿಂಗ್ ಆಗ್ತಾ ಇದೆ ಅಷ್ಟು. ಇದು ನೋಡು ಇವಾಗ ತಾನೇ ಹುಟ್ಟಿದ್. ಅಯ್ಯೋ ಚಗ್ನಿ ಚಗ್ನಿಯಲ್ಲಿ ಹೋಗ್ಬಿಡ. ಈಗ ತಾನೇ ಹುಟ್ಟಿದ್ದಲ್ಲ, ಅದು ಪಾಪ ಇದೆ ಇದು ದನ, ಏನು ಮಾಡಲ್ಲ ನೋಡು. ಈಗ ಮಡ್ಗಾಂವ್ ಕಡೆ ಹೊರಟಿದ್ದೀವಿ. ಸ್ನೇಹ, ನೀನು ವರುಣನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಲ್ವಾ? ಇಲ್ಲ ಅನ್ಸುತ್ತೆ. ಯಾವ ಲೆವೆಲಿಗೆ ಮಳೆ ಬರ್ತಿದೆ ಅಂದ್ರೆ, ಬೆಳಗ್ಗೆ ಒಳ್ಳೆ ಬಿಸಿಲಿತ್ತು, ಇದೊಂಥರ ಮರ್ಫಿ ನಿಯಮ ಅಂತ ಹೇಳ್ತೀವಿ ಇದಕ್ಕೆ. ಅಲ್ಲ ನಾವು ಕಾರಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ ಮಳೆ ಬಂದ್ರೆ ಪರವಾಗಿಲ್ಲ ರೀತು. ನಾವು ಹೊರಗಡೆ ಇಳಿದು ಎಲ್ಲಾದ್ರೂ ತಿರ್ಗಾಡ್ಲಿಕ್ಕೆ ಹೋಗ್ತೀವಲ್ಲ, ಆವಾಗ ಮಳೆ ಬರ್ದಿದ್ರೆ ಸಾಕು. ಅಲ್ಲ ಇದು ಮೋಡ ಆಗಿದ್ ನೋಡಿದ್ರೆ ಫುಲ್ ಡೇ ಮಳೆ ಸುರಿಯೋ ತರ ಇದೆ. ಅದೇ ಮರ್ಫಿ ನಿಯಮ ಅಂತ ಹೇಳ್ತಿದ್ನಲ್ಲ, ಮರ್ಫಿ ನಿಯಮ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಬೇಡದಿರೋ ಇನ್ಸಿಡೆಂಟ್ಗಳು ನಡೆಯೋದು ಜಾಸ್ತಿ ಅಂತ, ಅದಕ್ಕೆ ಮರ್ಫಿ ನಿಯಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಡೈಲಿ ಕೊಡೆ ತಗೊಂಡು ಹೋಗ್ತೀವಿ, ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ. ಆ ದಿನ ಮಳೆನೇ ಬರಲ್ಲ, ಯಾವತ್ತೂ ಒಂದಿನ ಮಿಸ್ ಆಗಿ ಕೊಡೆ ಬಿಟ್ಟು ಹೋಗ್ತೀವಿ, ಆ ದಿನ ಯಾವತ್ತೂ ಬರ್ದಿರೋ ಥರ ಮಳೆ ಬರುತ್ತೆ. ಆಮೇಲೆ ನಿಮಗೆ ಎಲ್ಲರೂ ತುರ್ಕಿ ಆದರೆ ಕೈ ಎಲ್ಲಿ ಹೋಗಲ್ವೋ ಅಲ್ಲೇ ತುರ್ಕಿ ಜಾಸ್ತಿ ಅಂತೆ. ಇಂಥದಕ್ಕೆಲ್ಲ ಮರ್ಫಿ ನಿಯಮ ಅಂತ ಹೇಳ್ತೀವಿ. ಇನ್ನೊಂದಿದೆ, ಈಗ ಬ್ರೆಡ್ ಮೇಲೆ ನೀವು ಒಳ್ಳೆ ಬಟರ್ ಹಾಕಿ ಇನ್ನೇನು ತಿನ್ನಬೇಕು ಅನ್ನೋದ್ರೊಳಗೆ ಬ್ರೆಡ್ ಕೆಳಗೆ ಬೀಳುತ್ತೆ. ಅದು ಬೀಳೋಕ್ಕಾರೆ ಹೆಂಗೆ ಬೀಳುತ್ತೆ ಅಂದರೆ, ಈ ಬ್ರೆಡ್ ಹಾಕಿರೋ ಏನು ಸರ್ಫೇಸ್ ಇದೆಯಲ್ಲ ಅದೇ ಹೋಗಿ ನೆಲಕ್ಕೆ ಬೀಳುತ್ತೆ, ಇನ್ನೊಂದು ಕಡೆ ಬೀಳೋದೇ ಇಲ್ಲ. ಇದಕ್ಕೆಲ್ಲ ಬಟರ್ ಹಾಕಿರೋ, ಅದೇ ಬಟರ್ ಹಾಕಿರೋ ಸರ್ಫೇಸ್, ಅದಕ್ಕೆ ಮರ್ಫಿ ನಿಯಮ ಅಂತ ಹೇಳ್ತೀವಿ. ನಮ್ಮದು ಒಂಥರ ಮರ್ಫಿ ನಿಯಮನೇ ಆಯ್ತು. ಈಗ ಬೆಳಗ್ಗೆ ಬಿಸಿಲು ನೋಡಿ ಎಲ್ಲರೂ ತಿರುಗಾಡೋಣ ಅಂತ ಅಂದ್ಕೊಂಡ್ವಿ, ಈಗ ಬಿಸಿಲಿಗೆ ಸಿಟ್ಟು ಬಂತು ನಮ್ಮ ಮೇಲೆ, ವರುಣಂಗೆ ನಮ್ಮ ಮೇಲೆ ಪ್ರೀತಿ ಬಂತು. ಹಂಗಾಗಿ ನೋಡಿ ಮಳೆ ಸುರಿತಾ ಇದೆ ಇವಾಗ. ನನ್ನ ಲೈಫಲ್ಲಿ ಒಂದು ದೊಡ್ಡ ಮರ್ಫಿ ನಿಯಮ ಆಗಿದೆ ಗೊತ್ತಾ ನಿಮಗೆ? ನನಗೆ ಹೊನ್ನಾವರ ಆ ಕಡೆ ಅಂದರೆ ಇಷ್ಟನೇ ಇರಲಿಲ್ಲ ಮೊದಲು. ಈಗ ನೋಡು ನನ್ನ ದುರದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ, ಹೊನ್ನಾವರ ಸೈಡ್ ಹುಡುಗಿಯೇ ಸಿಕ್ಬಿಟ್ಲು ನೋಡು. ಏನು ನಿಜ ಅದು? ನನಗೂ ಹಾಗೆ ಅಂದ್ರೆ, ನನಗೂ ನಿಮ್ಮ ಕಡೆಗೆಲ್ಲ ಇಷ್ಟ ಆಗಲಿಲ್ಲ, ಆದರೂ ಅಲ್ಲಿದೆ ನೋಡು ನಿನ್ನೇ ಮದುವೆ ಆದೆ ನಾನು. ಒಟ್ಟಾರೆ ಮರ್ಫಿ ನಿಯಮದಲ್ಲಿ ಇದೀವಿ ಇಬ್ರು ಹಾಗಾದ್ರೆ. ಹೌದು. ಮನಸ್ಸಿಲ್ಲದ ಮನಸ್ಸಿನಿಂದ ಗೋವಾದಿಂದ ಹೋಗ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಬೋದು ನಿಲ್ಬೋದು ಅಂತೇಳಿ, ನಿಲ್ಲಿಲ್ಲ. ಈಗ ಔಟ್ಸ್ಕರ್ಟ್ಸಿಗೆ ಬಂದ್ವಿ, ಈಗ ಮಳೆ ನಿಲ್ತು. ಸೊ ಕಾರವಾರಕ್ಕೆ ಹೋಗ್ತಾ ಇದ್ದೀವಿ, ಊಟ ಕಾರವಾರದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾರವಾರ ರೀಚ್ ಆಗಿದ್ದೀವಿ, ಸ್ವಲ್ಪ ಮಳೆ ಬಿಟ್ಟಿದೆ ಕಣ್ರೆ, ಅದೇ ಸಂತೋಷ. ಆನ್ ದ ವೇ ಇಲ್ಲಿ ಬರಬೇಕಾದ್ರು ಎಂಟ್ರಿ ಒಳಗಬೇಕಾದ್ರೆ ಹೆವಿ ಮಳೆ ಸುರಿತಾ ಇತ್ತು. ಈಗ ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ತುಂಬ ಜನ ಈ ತರಕಾರಿನೆಲ್ಲ ರಾಶಿ ಹಾಕಿ ಕೂತಿದ್ರು, ಅದರಲ್ಲಿ ಎಸ್ಪೆಷಲಿ ಈ ದೀವಲ್ಸ್ ಇದೆಯಲ್ಲ ಅದಿಷ್ಟು ರಾಶಿ ಹಾಕಿ ಕೂತಿದ್ರು. ಸೊ ಮೇಡಮ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಬೇಕಂತ. ಬೇಕೇ ಬೇಕು. ಹ್ಞೂ.
ಅಲ್ಲ ಹಾಗಿಲ್ಲ ಅಂತ ಹೇಳ್ತೀವಿ ನಾವು. ಅದ್ ತಿಂದ್ರೆ ಫುಲ್ ಗ್ಯಾಸ್ಟ್ರಿಕ್ ಆಗುತ್ತೆ ಗೊತ್ತಾ ನಿಮ್ಗೆ. ಇರ್ಲಿ ಗ್ಯಾಸ್ಟ್ರಿಕ್ ಆದ್ರೆ ಸ್ವಲ್ಪ ಹಿಂಗ ಆಗ್ತೀವಿ. ಈಗ ಮಜಾ ಏನಪ್ಪಾ ಅಂದ್ರೆ ನೀವು ಕೇಳ್ತಿರ್ತೀರಲ್ಲ ಕಾಮತ್ ಹೋಟೆಲ್ಗೆ ಹೋಗಿ ಅಂತೇಳಿ, ಇಲ್ಲಿ ನೋಡಿ ಹುಡುಕಿ ಇಲ್ಲಿ ಬಂದಿದೀವಿ, ಕಾಮತ್ ಪ್ಲಸ್ಸಿಗೆ ಬಂದಿದೀವಿ. ಆಕ್ಚುಲಿ ನಮ್ಮ ಪರಿಚಯದವರದ್ದೇ ಇದಲ್ವಾ ಸ್ನೇಹ. ಹೌದು. ಒಳಗೋಗಿ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಸೀದಾ ಎಲ್ಲಿ ಹೋಗೋಣ? ಹೊನ್ನಾವರ ಒಂದು ವಿಸಿಟ್ ಕೊಡೋದಿದೆಯಾ? ಹಾಂ, ಹೊನ್ನಾವರಕ್ಕೆ ಹೋಗೋದಿದೆ. ಎಲ್ಲ ಒಂದೇ ಕಡೆ ಸಿಗತ್ತೆ ಅನ್ಸುತ್ತೆ. ಇಲ್ಲಿ ಹಿಂದೆ ಫಿಶ್ ಮಾರ್ಕೆಟ್ ಇದೆ, ಹತ್ರನೇ ಪೊಲೀಸ್ ಸ್ಟೇಷನ್ ಕೂಡ ಇದೆ. ನಾವಿಲ್ಲಿ ನೋಡಿ ಎಲ್ಲ ರಾಶಿ ಹಾಕಿ ಕೂತಿದ್ದಾರೆ ಮಾರ್ಕೆಟಲ್ಲಿ. ಬ್ಯಾಡಗಿ ಮೆಣಸಾ? ಬ್ಯಾಡಗಿ ಮೆಣಸು ಇದೇನು? ಇದು ಬ್ಯಾಡಗಿನಾ? ಮೊನ್ನೆ ಹೋಗಿದ್ದೇವಲ್ಲ ಬ್ಯಾಡಗಿ. ಎಲ್ಲಿಂದ ಬರುತ್ತೆ ಇದು? ಹುಬ್ಳಿಯಿಂದನಾ? ಹಾಂ ನೋಡಿ, ಹುಬ್ಳಿಯಿಂದ ಬರುತ್ತಂತೆ. ಹಾವೇರಿ ಕ್ಯಾಮ್ರಾ ತುಂಬ ಇದು ತಗೊಂಡ್ವಿ ಸ್ವಲ್ಪ. ಈ ಹಸಿಗೇರು ಬೀಜ ನಾವು ಬಿಬ್ಬು ಅಂತೀವಿ. ಆಮೇಲೆ ಇದೊಂದು ಸ್ವಲ್ಪ ತಗೊಂಡ್ವಿ. ಚೆನ್ನಾಗಿದೆ. ರಸ್ತೆ ಸೈಡಲ್ಲೇ ಎಲ್ಲ ಮಾರಕ್ಕೆ ಕೂರ್ತಾರೆ. ಇನ್ನೊಂದು ದಿನ ಫ್ರೀ ಮಾಡಿಕೊಂಡು ಕಾರವಾರ ಬಂದು ಇಲ್ಲೆಲ್ಲ ತಿರುಗಿ ಒಂದು ವಿಡಿಯೋ ಮಾಡಬೇಕು ನೋಡಿ. ರಾತ್ರಿ 8:30 ಆಗಿದೆ, ಫೈನಲಿ ಹೊನ್ನಾವರ ರೀಚ್ ಆಗಿದ್ದೀವಿ. ಈಗ ಸ್ನೇಹನ ತವರು ಮನೆ ಇಲ್ಲಿ ಬರ್ತಿದಾಗ ನೋಡಿ ಆರ್ಯ ಎಲ್ರಿಗೂ ಮುದ್ದು. ಅವಳು ಮಾತಾಡ್ತಾ ಇಲ್ಲ ಇವಾಗ. ಅವಳು ಫುಲ್ ಸೆಲೆಬ್ರಿಟಿ ಸ್ಟೇಟಸ್ ಮೇಂಟೈನ್ ಮಾಡ್ತಾ ಇದ್ದಾಳೆ. ಮಾತಾಡು ಮಾತಾಡ್ತಾ ಇಲ್ಲ ಅವಳು. ಕಾರಲ್ಲಿ ಎಷ್ಟು ಕುತ್ಕೊಂಡು ಬೊಬ್ಬೆ ಹಾಕ್ತಿದ್ಲು, ಅಬ್ಬಾಯಿ ಹಂಗಿಷ್ಟು ಹೊಡಿತಾ ಇದ್ಲು, ಇವಾಗೆಲ್ಲ ಸೈಲೆಂಟ್ ತರ ಸುಮ್ಮನೆ ಇದ್ದಾಳೆ. ಅಲ್ಲಿ ನೋಡಿ, ಅಲ್ಲಿ ಪಾಪ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನಮ್ಗೀಗ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿದೆ. ಇನ್ನೀಗ ಇನ್ನು ಸ್ವಲ್ಪ ದಿನ ಲಗಾಮ್ ಹಾಕ್ಬೇಕು ನಮ್ಮ ಟ್ರಾವೆಲ್ಗೆ. ಸ್ನೇಹ ಎಲ್ಲೇ ಹೋದ್ವಿ ರೀಸೆಂಟಾಗಿ? ಹೊನ್ನಾವರಕ್ಕೆ ಒಂದು 4 ಸಲ ಬಂದ್ವಿ. ಈಗ ಫಸ್ಟ್ ಮೊನ್ನೆ ಅಪ್ಸರಕೊಂಡಕ್ಕೆ ಹೋಗ್ಬೇಕಾದ್ರೆ ಬಂದ್ವಿ, ಆಮೇಲೆ ಶಿಗ್ಗಾವಿಗೆ ಹೋಗೋ ಮೊದಲು ಜಸ್ಟ್ ಒಂದು ಕೇಕ್ ಕಟ್ ಮಾಡಕ್ಕೆ ಬಂದ್ವಿ, ಆಮೇಲೆ ವಾಪಸ್ ಶಿಗ್ಗಾವಿಂದ ವಾಪಸ್ ಬರಬೇಕಾದ್ರೆ ಇಲ್ಲಿ ಬಂದು ಉಳ್ಕೊಂಡು ಆ ದಿನ ಊಟ ಮಾಡಿ ಆಮೇಲೆ ವಾಪಸ್ ಹೋದ್ವಿ. ಈಗ ವಾಪಸ್ ಈಗ ಬಂದಿದ್ದೀವಿ, ಊಟ ಮಾಡ್ಕೊಂಡು ವಾಪಸ್ ಈಗ ಕುಂದಾಪುರಕ್ಕೆ. ಹೆವಿ ಟ್ರಾವೆಲಿಂಗ್ ಆಗ್ತಾ ಇದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಸೊ ನಮ್ಮದು ಊಟ ಮಾಡಿ ಹೊರಡೋದು ಈಗ ಕುಂದಾಪುರಕ್ಕೆ. ಅಲ್ಲಿಗೆ ನಮ್ಮ ಗೋವಾ ಪ್ರಯಾಣ ಮುಕ್ತಾಯ ಅಲ್ವಾ ಸ್ನೇಹ. ಸೊ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ ಅಲ್ಲಿ ತನಕ. ಟೇಕ್ ಕೇರ್, ಬೈ ಬೈ, ಸೀ ಯು.